ಶವವಾದ ವ್ಯಕ್ತಿಗೆ 6 ತಾಸುಗಳ ಬಳಿಕ ಈಗ ಮರುಜೀವ ಬಂದಿದೆ ಅವರಿಗೆ. ಇದು ಅಚ್ಚರಿ ಆದ್ರೂ ಸತ್ಯನೇ. ಪ್ರಾಣ ಪಕ್ಷಿ ಹಾರಿ ಹೋಗಿ 6 ಗಂಟೆಗಳ ಬಳಿಕ ಮರುಜೀವ ಬಂದಿದೆ. ಪಾಳ್ಯ ಗ್ರಾಮದಲ್ಲಿ 19 ವರ್ಷಗಳ ಬಳಿಕ ಸೀಗ ಮಾರಮ್ಮನ ಬಲಿ ಹಬ್ಬ ಕೂಡ ಇತ್ತು. ಆ ಹಬ್ಬದ ಸಂದರ್ಭದಲ್ಲಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಾಳ್ಯ ಗ್ರಾಮದಲ್ಲಿ ಆಗ್ತಾ ಇರುವಂತಹ ಹಬ್ಬದ ಸಂದರ್ಭದಲ್ಲಿ ಸೋಮವಾರ ತಡರಾತ್ರಿ ನರಬಲಿಯ ವಿಶಿಷ್ಟ ಆಚರಣೆ ಹಿನ್ನೆಲೆಯಲ್ಲಿ ಈ ರೀತಿಯಾದ ಪವಾಡ ಸೃಷ್ಟಿ ಆಗಿರುವಂತದ್ದು. ಅರ್ಚಕರು ಎದೆಯ ಮೇಲೆ ಕಾಲಿಟ್ಟಾಗ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಲಿದೆ. ಅದಾದ ನಂತರ ಆ ವ್ಯಕ್ತಿಯನ್ನ ಸಹಸ್ರಾರು ಜನರ ನಡುವೆ ಶವದ ಮೆರವಣಿಗೆಯನ್ನ ಮಾಡ್ತಾರೆ. ಸುಮಾರು ಮೆರವಣಿಗೆ ಬಳಿಕ ದೇವಿಯ ತೀರ್ಥವನ್ನ ಪ್ರೋಕ್ಷಣೆ ಮಾಡಿದಾಗ ಮರುಜೀವ ಬರುತ್ತೆ. ಇದು ಪವಾಡ. ಈ ದೃಶ್ಯ ನೋಡಲು ಈಗ 10 ಗ್ರಾಮಗಳಿಂದ ಸಾಗರೋಪಾದಿಯಲ್ಲಿ ಜನ ಸೇರಿದ್ರು. ಅಲ್ಲಿ ಅರ್ಚಕರಿಂದ ಶವವಾಗಿರುವಂತ ವ್ಯಕ್ತಿಗೆ ಈಗ ಮರುಜೀವ ಬಂದಿರುವಂತಹ ದೃಶ್ಯವನ್ನ ಕಂಡು ರೋಮಾಂಚನಗೊಂಡಿದ್ದಾರೆ ಅಲ್ಲಿನ ಜನರು. ಎಸ್, ಇದು ಆಗ್ತಾ ಇರುವಂತದ್ದು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ. ಸ್ಕ್ರೀನ್ ಅಲ್ಲಿ ನೀವು ನೋಡ್ತಾ ಇದ್ರಿ ಯಾವ ರೀತಿಯಾಗಿ ವ್ಯಕ್ತಿಯ ಶವವನ್ನ ಇಟ್ಕೊಂಡು ಮಜಾವನ ಮಾಡ್ತಾರೆ. ಅಂದ್ರೆ ಅವರಿಗೆ ಗೊತ್ತಿರುತ್ತೆ ಆ ಒಂದು ಜೀವ ಮರುಜೀವ ಬರುತ್ತೆ ಅಂತ ಹೇಳಿ. 6 ಗಂಟೆಯ ನಂತರ, 6 ತಾಸುಗಳ ನಂತರ ಮರುಜೀವ ಆಗುತ್ತೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಾಳ್ಳೆ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ನರಬಲಿಯ ವಿಶಿಷ್ಟ ಆಚರಣೆಯ ಹಿನ್ನೆಲೆಯಲ್ಲಿ ಸುಮಾರು 6 ತಾಸುಗಳ ನಂತರ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ರೆ ಜನ ಸಾಗರ ಸೇರ್ತಾರೆ ಅಲ್ಲಿ. ಅವರ ಒಂದು ಪವಾಡದಿಂದಾಗಿ ಇದು ಹೇಗೆ ಸಾಧ್ಯ? ಜೈ 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 ಜೈ